ರಾಜನ ಕತೆ. ಕಾಂತಿಪುರ ಅನ್ನೋ ಒಂದು ರಾಜ್ಯವಿತ್ತು. ಆ ರಾಜ್ಯವನ್ನ ಭೀಮಸೇನ ಅನ್ನೋ ಒಬ್ಬ ರಾಜ ಆಳ್ತಾ ಇದ್ದ. ಅವನಿಗೆ ಬೇಟೆಯಾಡೋದು ಅಂತಂದ್ರೆ ತುಂಬಾನೇ ಇಷ್ಟ ಇತ್ತು. ಅವನು ಕಾಡಿಗೆ ಹೋಗಿ ಪ್ರಾಣಿ ಪಕ್ಷಿ ಎಲ್ಲವನ್ನು ಬೇಟೆಯಾಡಿ ಒಂದು ಕಡೆ ಗುಡ್ಡೆ ಹಾಕಿ ತುಂಬಾನೇ ಖುಷಿ ಪಡ್ತಾ ಇದ್ದ. ಹೀಗೆ ಒಂದಿನ ರಾಜ ತನ್ನ ಕುದುರೆ ಏರಿ ಬೇಟೆಯಾಡಲು ಕಾಡಿಗೆ ಹೋದ. ಆಗ ಅವನು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿ ತುಂಬಾನೇ ಸುಸ್ತಾಗ್ತಾನೆ. ಆಗ ಅವನು ವಿಶ್ರಾಂತಿಗೋಸ್ಕರ ಒಂದು ಮರದ ಕೆಳಗೆ ಮಲಗಿರ್ತಾನೆ. ಆಗ ಇದ್ದಕ್ಕಿದ್ದಂಗೆ ರಾಜಂಗೆ ಎಚ್ಚರಿಕೆ ಆಗುತ್ತೆ. ಆಗ ಅವನು ಕಣ್ಬಿಟ್ಟು ಮುಂದೆ ನೋಡಿದ್ರೆ ದೈತ್ಯವಾದ ಒಂದು ಹುಲಿ ತನ್ನನ್ನ ತಿನ್ನಲು ಬರ್ತಾ ಇರುತ್ತೆ. ನೋಡಿ ರಾಜಂಗೆ ತುಂಬಾನೇ ಭಯ ಆಗುತ್ತೆ. ಅವನು ತನ್ನ ಶಸ್ತ್ರಗಳನ್ನ ನೋಡ್ತಾನೆ, ಅವು ತುಂಬಾನೇ ದೂರದಲ್ಲಿರುತ್ತೆ. ರಾಜ ಅನ್ಕೊಂತಾನೆ, ಇದು ನಾನು ಎಷ್ಟೋ ಪಾಪಗಳನ್ನ ಮಾಡಿದೆ, ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿಂದೆ, ಅದಕ್ಕೆ ನನಗೆ ಈಗ ಆಗ್ತಾ ಇರೋದು. ದೇವ್ರೇ, ಇನ್ನೆಂದು ಪ್ರಾಣಿ ಹಿಂಸೆ ಮಾಡಲ್ಲ ನಾನು, ನನಗೆ ದಯವಿಟ್ಟು ಸಹಾಯ ಮಾಡು ಅಂತ ದೇವರಲ್ಲಿ ಬೇಡ್ಕೊಂತಾನೆ. ಆಗ ಎಲ್ಲಿದ್ದ ಒಂದು ಆನೆ ಓಡಿ ಬಂದು ಆ ಹುಲಿಯನ್ನ ತನ್ನ ಸೊಂಡ್ಲಿಂದ ದೂಕಿ ಬಿಡುತ್ತೆ. ಇದರಿಂದ ಆ ಹುಲಿ ಓಡಿ ಹೋಗುತ್ತೆ. ರಾಜಂಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಪ್ರಾಣಿ ಪಕ್ಷಿಗಳನ್ನೆಲ್ಲ ಪ್ರೀತಿಸ್ಬೇಕು ಅಂತ ಅನ್ಕೊಂತಾನೆ. ಮತ್ತೆ ಆನೆಗೆ ತನ್ನ ಧನ್ಯವಾದಗಳನ್ನ ಹೇಳಿ ರಾಜ ಅಂದಿನಿಂದ ಪ್ರಾಣಿಗಳನ್ನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದರ ನೀತಿ ಪಾಠ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ, ಆಗ ನಮಗೂ ಕೂಡ ಒಳ್ಳೆಯದಾಗುತ್ತದೆ.